ನಮಸ್ಕಾರ ವೀಕ್ಷಕರೇ ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಬಹುವಾಗಿರತಕ್ಕಂತಹ ಒಳ್ಳೆಯ ಫಲಗಳಿದ್ದಾವೆ ಕೆಟ್ಟ ಫಲಗಳನ್ನತಕ್ಕಂಥದ್ದು ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಅಷ್ಟೇ ಏಯ್ಟಿ ಪರ್ಸೆಂಟ್ ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳೇ ಇದ್ದಾವೆ ನಿಮಗೆ ಒಂಬತ್ತರಲ್ಲಿ ಎಂಟು ಗ್ರಹರು ನಿಮಗೆ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲವನ್ನು ಕೊಡ್ತಾ ಇದ್ದಾರೆ ಒಬ್ಬ ಗ್ರಹ ಮಾತ್ರ ನಿಮಗೆ ಕೆಟ್ಟದಾಗಿರ್ತಕ್ಕಂತಹ ಫಲವನ್ನು ಅದು ಸ್ವಲ್ಪ ಮಟ್ಟಿಗೆ ಕೊಡ್ತಾ ಇದ್ದಾನೆ ಹಾಗೆ ನೋಡೋಣ ಯಾರ್ಯಾರ ಫಲಗಳು ನಿಮಗೆ ಹೇಗೆ ಬರ್ತಾ ಹೋಗುತ್ತೆ ಅಂತ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ನೋಡಿ ಆರ್ಥಿಕ ಪರಿಸ್ಥಿತಿ ಸಹ ನಿಮಗೆ ಈ ತಿಂಗಳಲ್ಲಿ ಒಳ್ಳೆ ರೀತಿಯಾಗಿ ಇರುತ್ತೆ ನಿಮ್ಮ ಆರ್ಥಿಕ ಸ್ಥಾನದಲ್ಲಿ ಒಬ್ಬ ವಕ್ರಿಯಾಗಿರತಕ್ಕಂತಹ ಗ್ರಹನಿದ್ದಾನೆ ಆತ ನಿಮಗೆ ವ್ಯಯದ ಅಧಿಪತಿಯೂ ಸಹ ಆಗಿದ್ದಾನೆ ಖರ್ಚಿನ ಅಧಿಪತಿಯೂ ಸಹ ಆಗಿರೋದ್ರಿಂದ ನಿಮಗೆ ಖರ್ಚುಗಳಲ್ಲಿ ಎರಡು ರೀತಿಯಾಗಿರತಕ್ಕಂತಹ ಲಾಭಗಳಾಗುವಂತಹ ಸಾಧ್ಯತೆಗಳು ಒತ್ತಿಯಾಗಿರತಕ್ಕಂತಹ ಗ್ರಹರು ತುಂಬಾ ಬಲಿಷ್ಠರಾಗಿರುತ್ತಾರೆ ಒಳ್ಳೆಯ ಫಲಗಳನ್ನು ಅವರು ಕೊಡ್ತಾ ಹೋಗ್ತಾರೆ ನಿಮಗೆ ನಿಮ್ಮ ಉದ್ಯೋಗದ ವಿಚಾರಗಳಲ್ಲಿ ಒಳ್ಳೆಯ ರೀತಿಯಾಗಿರತಕ್ಕಂತಹ ಫಲಗಳು ಬರುವ ಸಂಭವಗಳು ಜಾಸ್ತಿಯಾಗಿ ಇದ್ದಾವೆ ಉದ್ಯೋಗದಲ್ಲಿ ನಿಮಗೆ ಎರಡು ರೀತಿಯಾಗಿರತಕ್ಕಂತಹ ಲಾಭಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ ಬೋನಸ್ಗಳು ಸಿಗುವಂತಹದ್ದಾಗಿರಬಹುದು ಅಥವಾ ಒಂದು ಉದ್ಯೋಗ ಮಾಡ್ತಾ ಇದ್ದೀರಿ ಇನ್ನೊಂದು ಉದ್ಯೋಗದ ಲಾಭ ಆಗಬಹುದು ಅಥವಾ ಏನೋ ಒಂದು ಕೆಲಸಗಳನ್ನು ಮಾಡ್ಕೊಂಡಿದ್ದೀರಿ ನಿಮಗೆ ಫ್ರೀಲಾನ್ಸ್ ಆಗಿ ಒಂದು ವರ್ಕ್ ಮಾಡೋದಕ್ಕೆ ಇನ್ನೊಂದು ಪ್ರಾಜೆಕ್ಟ್ ಸಿಗಬಹುದು ಈ ಒಂದು ತಿಂಗಳಿಗೆ ಮಾತ್ರ ಅನ್ವಯಕ್ಕೆ ಬರುತ್ತೆ ಪರ್ಮನೆಂಟ್ ಆಗಿ ಅನ್ವಯಕ್ಕೆ ಬರುತ್ತೆ ಅಂತಿಲ್ಲ ಎರಡೆರಡು ಡ್ಯೂ ಡ್ಯೂಟಿಗಳನ್ನು ಮಾಡುವಂತಹ ಅವಕಾಶಗಳು ಈ ತಿಂಗಳಲ್ಲಿ ಮಾತ್ರ ಇದ್ದಾವೆ ನಮಗೆ ಅಲ್ಲಿ ದ್ವಿಭಾರಿಯೋರ್ತಿ ಬೀರು ಹೋಗುವಂಥ ಫಲ ಇರೋದ್ರಿಂದ ನಿಮಗೆ ಎರಡು ರೀತಿಯಾಗಿರ್ತಕ್ಕಂತಹ ಲಾಭಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರೊಜೆಕ್ಟ್ ನಿಮಗೆ ಹೊರಗಡೆನ ಸಿಗಬಹುದು ಅಥವಾ ಏನೋ ನಿಮ್ಮ ಫ್ರೆಂಡ್ಸ್ಗಳು ಏನೋ ಒಂದು ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ವರ್ಕ್ಲೋಡ್ ಜಾಸ್ತಿ ಆಗಿದೆ ನಿಮ್ಮನ್ನು ಸೇರಿಸ್ಕೊಳ್ಳಬಹುದು ಅವರು ಸೊ ಈ ತರಹದ ವ್ಯವಸ್ಥೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಮಾಡತಕ್ಕಂತಹ ಉದ್ಯೋಗದ ಜೊತೆಗೆ ಇನ್ನೊಂದು ಉದ್ಯೋಗ ಸಿಗುವಂತಹ ಟೆಂಪರರಿ ಆಗಿರತಕ್ಕಂತಹ ಒಂದು ತಿಂಗಳಿಗೆ ಎಷ್ಟು ಅನುಮಯವೋ ಅಷ್ಟು ಅನುಮಯವನ್ನು ಮಾಡಬೇಕಾಗತ್ತೆ ನಾವು ಅದರಿಂದ ಒಂದು ತಿಂಗಳಿಗೆ ಸಾಕಾಗುವಷ್ಟು ಒಂದು ಉದ್ಯೋಗದ ಅವಕಾಶ ಅನ್ನತಕ್ಕಂಥ ಸಿಗುವಂತಹ ಸಾಧ್ಯತೆಗಳಿದ್ದಾವೆ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗದ ಲಾಭ ಆಗುವಂತಹ ಸಾಧ್ಯತೆಯೂ ಸಹ ಇದೆ ನಿಮಗೆ ಉದ್ಯೋಗದ ಅಧಿಪತಿ ಗುರುವು ಸಹ ನಿಮ್ಮ ಲಾಭ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಉದ್ಯೋಗದ ಲಾಭ ಅನ್ನತಕ್ಕಂಥ ನಿಮಗೆ ಆಗಲೇಬೇಕು ಆಗುತ್ತಾ ಇಲ್ಲ ಅಂತ ಯಾವುದೋ ಒಂದು ವ್ಯತಿರಿಕ್ತವಾಗಿರತಕ್ಕಂತಹ ದಶಾಭುಕ್ತಿಗಳು ನಡೀತಾ ಇರಬಹುದು ಅಥವಾ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಬಲ ಅನ್ನತಕ್ಕಂಥ ತೀರಾ ಕಡಿಮೆ ಇರಬಹುದು ಸೊ ಅದರಿಂದಾಗಿ ನಿಮಗೆ ಈ ಒಂದು ಸಮಯದಲ್ಲಿ ಕೆಲಸದಲ್ಲಿ ತೊಂದರೆಗಳು ಉಂಟಾಗ್ತಾ ಇರಬಹುದು ಗೋಚಾರದ ಪ್ರಕಾರವಾಗಿ ನಿಮಗೆ ನಿಮ್ಮ ಉದ್ಯೋಗದ ವಿಚಾರದಲ್ಲಾಗಿರಬಹುದು ಅಥವಾ ನಿಮ್ಮ ವೈವಾಹಿಕ ಜೀವನದ ವಿಚಾರದಲ್ಲಿ ಆಗಿರಬಹುದು ಇದರಲ್ಲೆಲ್ಲ ತೊಂದರೆಗಳು ಬರಬಾರದು ಒಳ್ಳೆಯ ಫಲಗಳು ಫಲಗಳಿದ್ದಾವೆ ನಿಮಗೆ ಯಾರ್ಯಾರಿಗೆ ಇನ್ನೂ ರಾಹು ದಶೆ ಕುಜಭುಕ್ತಿ ಅಥವಾ ಕುಜದಶ ರಾಹುಭುಕ್ತಿ ಇದೆಲ್ಲ ಇರುತ್ತೆ ನೋಡಿ ಅಂತವರಿಗೆ ಸ್ವಲ್ಪ ಮಟ್ಟಗಿನ ತೊಂದರೆಗಳಾಗುವಂತಹ ಸಾಧ್ಯತೆ ಇದ್ದಾವೆ ಅದರಲ್ಲೂ ನಿಮ್ಮ ಕುಂಡಲಿಯಲ್ಲಿ ಈಗ ಹೇಳಿರ್ತಕ್ಕಂತಹ ಗ್ರಹರು ದುರ್ಬಲರಾಗಿ ಏನೋ ದುಸ್ಥಾನಗಳಲ್ಲಿದ್ದು ತೊಂದರೆ ಕೊಡುವವರಾಗಿ ಇದ್ದು ನಿಮಗೆ ಅವರದೇ ದಶಾಭುಕ್ತಿಗಳು ನಡೀತಾ ಇದೆ ಅಂತ ಆದ್ರೆ ಕಷ್ಟಗಳು ಇದರಾಗ್ತಾ ಹೋಗುತ್ತೆ ಕೆಲವೊಂದು ಸಮಯ ದಶಾ ಸಂಧಿಗಳ ಸಮಯವೂ ಕೂಡ ಇರುತ್ತೆ ದಶಾ ಸಂಧಿ ಅಂತಂದ್ರೆ ರಾಹು ದಶ ಮುಗಿದು ಗುರುದಶ ಪ್ರಾರಂಭ ಆಗುವಂತಹ ಒಂದು ಸಂದರ್ಭ ಒಂದು ಆರು ತಿಂಗಳ ಈ ಕಡೆ ಆರು ತಿಂಗಳ ಆ ಕಡೆ ಒಂದು ವರ್ಷದ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗಿನ ಕಷ್ಟಗಳಾಗ್ತಾ ಇರುತ್ತೆ ರಾಹು ಬೃಹಸ್ಪತಿ ಸಂಧಿಯಲ್ಲಿರುತ್ತೆ ವರಿಗೆ ಉದ್ಯೋಗದಲ್ಲಿ ಹಾಗೆ ಲಾಭದಲ್ಲಿ ಎರಡರಲ್ಲೂ ಸಹ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಕುಜರಾಹು ಸಂಧಿಯಲ್ಲಿ ವೈರಿಗಳಿಂದ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ ಯಾರ್ಯಾರಿಗೆ ಈ ಕುಜ ರವಿ ದಶಾಭುಕ್ತಿಗಳಿದೆ ಅಥವಾ ಕುಜದಶೆ ರಾಹುಭುಕ್ತಿ ರಾಹು ದಶಾ ಕುಜಭುಕ್ತಿ ಈ ಕುಜರಾಹು ಸಂಧಿಯಲ್ಲಿ ಅಂಥವರಿಗೆಲ್ಲರಿಗೂ ಸಹ ಆಪರೇಷನ್ ಆಗುವಂತಹ ಯೋಗಗಳಿದ್ದಾವೆ ಅದು ನಿಮ್ಮ ರಾಶಿಗೆ ಅಂತಲ್ಲ ಎಲ್ಲ ರಾಶಿಯವರಿಗೂ ಸಹ ಈ ಒಂದು ಯೋಗ ಅನ್ನತಕ್ಕಂಥದ್ದು ಈ ಸೆಪ್ಟೆಂಬರಲ್ಲಿ ಆಗ್ತಾ ಇದೆ ಆಪರೇಷನ್ಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಕೆಲವೊಂದು ರಾಶಿಯವರಿಗೆ ತೀವ್ರವಾಗಿ ಈ ಒಂದು ದೋಷ ಇರುತ್ತೆ ನಿಮಗೆ ಈ ದೋಷ ಇದೆ ಆದರೆ ನಾನಲ್ಲಿ ಹೇಳಿರ್ತಕ್ಕಂತಹ ದಶಾ ಸಂಧಿಗಳಿರ್ತಕ್ಕಂಥವರಿಗೆ ಭುಕ್ತಿಗಳಲ್ಲಿರ್ತಕ್ಕಂಥವರಿಗೆ ಮಾತ್ರ ಅದರಲ್ಲೂ ನಿಮ್ಮನ್ನು ಕಾಪಾಡೋದಕ್ಕೆ ಅಂತ ಗುರು ಇದ್ದಾನೆ ಹಾಗೆ ನಿಮ್ಮ ಅದೃಷ್ಟ ಈ ಒಂದು ಸಮಯದಲ್ಲಿ ತುಂಬ ಗಟ್ಟಿಯಾಗಿದೆ ಹಾಗಾಗಿ ನಿಮಗೆ ಆಪರೇಷನ್ಗಳಾಗುವಂತಹ ಅವಕಾಶಗಳು ಬಹಳ ಕಡಿಮೆಯಾಗಿಯೇ ಇದ್ದಾವೆ ಹಾಗಾಗಿ ಸ್ವಲ್ಪ ಮಟ್ಟಿಗಿನ ಜಾಗ್ರತೆ ಅನ್ನತಕ್ಕಂಥದ್ದು ಇರಲೇಬೇಕಾಗತ್ತೆ ನೀವು ಈ ಆಪ್ರೇಷನ್ಗಳಾಗಬಾರ್ದು ಹಾಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲಗಳು ಬರಬೇಕು ನಿಮಗೆ ತೊಂದರೆಗಳು ತೀರಾ ಕಡಿಮೆಯಾಗಿಯೇ ಇದ್ದಾವೆ ಆ ಕಡಿಮೆ ಆಗಿರತಕ್ಕಂತಹ ತೊಂದರೆಗಳಿಂದ ನಿಮಗೆ ಸಮಸ್ಯೆಗಳಾಗಬಾರದು ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದ್ರೆ ಈ ತಿಂಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಳ್ಳಿ ಅದರಿಂದ ಈ ಆಪರೇಷನ್ಗಳಾಗುವಂತಹದ್ದೆಲ್ಲ ದೂರ ಆಗುತ್ತೆ ಅಕಸ್ಮಾತ್ ನಿಮಗೆ ಏನಾದ್ರೂ ವ್ಯತಿರಿಕ್ತವಾಗಿರತಕ್ಕಂತಹ ದಶಾಭುಕ್ತಿಗಳಿದ್ದಾವೆ ಏನೋ ಸಮಸ್ಯೆ ಆಗುವಂತಹ ಸಮಯ ಬಂದಿದೆ ಗ್ರಹಚಾರ ನೆಟ್ಟಿಗೆ ಇಲ್ಲ ಸೊ ಅಂತಹ ಸಂದರ್ಭದಲ್ಲಿ ಈ ಕುಜನ ಆರಾಧನೆ ಅಂತಂದ್ರೆ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಳ್ಳಿ ಅದರಿಂದ ಅವನಿಂದ ಬರತಕ್ಕಂತಹ ತೊಂದರೆ ದೂರ ಆಗತ್ತೆ ಹಾಗೆ ರವಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದಲೂ ಸಹ ನಿಮಗೆ ಒಳ್ಳೆಯದಾಗಿರತಕ್ಕಂತಹ ಅವಕಾಶಗಳು ಸಿಗುತ್ತೆ ತೊಂದರೆಗಳು ದೂರವಾಗುತ್ತಾ ಹೋಗುತ್ತೆ ಸೊ ನಿಮಗೂ ನೋಡಿ ಎಲ್ಲ ರೀತಿಯಿಂದಲೂ ನಿಮಗೆ ಶುಕ್ರ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ರವಿಯೂ ಸಹ ಚೆನ್ನಾಗಿದ್ದಾನೆ ಶನಿಯಂದು ನಿಮಗೆ ಅದೃಷ್ಟದ ಅಧಿಪತಿಯಾಗಿ ಅದೃಷ್ಟ ಸ್ಥಾನದಲ್ಲೇ ಇದ್ದಾನೆ ಹಾಗಾಗಿ ನಿಮಗೆ ಅದೃಷ್ಟವೂ ಗಟ್ಟಿಯಾಗಿದೆ ಗುರುಬಲವೂ ಸಹ ಇರುತ್ತೆ ಹಾಗೆ ನಿಮಗೆ ಬರತಕ್ಕಂತಹ ಸಹಾಯವೂ ತುಂಬಾ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹ ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲಗಳಿದ್ದಾವೆ ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ಲ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಉದ್ಯಮಿಗಳಾಗಿರಬಹುದು ಹೊಸದಾಗಿರತಕ್ಕಂತಹ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರಾಗಿರಬಹುದು ನೀರಿನ ವಿಚಾರದಲ್ಲಿ ಕೆಲಸಗಳನ್ನು ಮಾಡ್ಕೊಂಡಿರ್ತಕ್ಕಂಥವರಾಗಿರಬಹುದು ಅಥವಾ ಬೋರ್ವೆಲ್ ತೋಡಬೇಕು ಅಂದ್ಕೊಂಡಿರ್ತಕ್ಕಂಥವರಾಗಿರ್ಬೋದು ಸೊ ನೀವು ಮಾಡತಕ್ಕಂತಹ ಎಲ್ಲ ಕಾರ್ಯಗಳಿಗೂ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದೆ ಸೆಪ್ಟೆಂಬರ್ ತಿಂಗಳಂತಹ ಒಳ್ಳೆಯ ತಿಂಗಳು ನಿಮಗೆ ಇನ್ಯಾವುದೂ ಇಲ್ಲ ಅಂತಾನೆ ಹೇಳಬಹುದು ಅಷ್ಟು ಚೆನ್ನಾಗಿರ್ತಕ್ಕಂತಹ ಫಲವನ್ನು ಈ ಒಂದು ತಿಂಗಳು ಹೊಂದಿದೆ ನಿಮಗೆ ಈ ಒಂದು ಸಮಯದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೂ ಸಹ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಭವಿಷ್ಯತ್ತು ಅನ್ನತಕ್ಕಂಥದ್ದಿರುತ್ತೆ ನಿಮಗೆ ಯಾವ ತಿಥಿಯಲ್ಲಿ ಹುಟ್ಟಿದ್ದೀರಿ ಪೌರ್ಣಿಮೆಗೆ ಹತ್ತಿರ ಹುಟ್ಟಿದರೆ ತುಂಬ ಒಳ್ಳೆಯದು ಅಮಾವಾಸ್ಯೆಗೆ ಹತ್ತಿರ ಹುಟ್ಟಿದರೆ ಸ್ವಲ್ಪ ಕಷ್ಟ ಆಗುತ್ತೆ ತೊಂದರೆಗಳಾಗುತ್ತೆ ಮಾನಸಿಕವಾಗಿರತಕ್ಕಂತಹ ತೊಂದರೆಗಳೆಲ್ಲ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಈ ಅಮಾವಾಸ್ಯ ಹತ್ರ ಹುಟ್ಟಿದವರು ಹೇಗಿರ್ತಾರೆ ಪೌರ್ಣಿಮೆಗೆ ಹತ್ರ ಹುಟ್ಟಿದವರು ಹೇಗಿರ್ತಾರೆ ಅನ್ನ ಅನ್ನತಕ್ಕಂಥದ್ದನ್ನು ಹೇಳುವಂತಹ ವಿಡಿಯೋಗಳನ್ನು ನಾನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತೇನೆ ಕೆಲವೊಂದು ಸಮಯ ಹುಟ್ಟಬೇಕಾದ್ರೆ ಸಮಯವನ್ನು ಕೇಳೋದಿರುತ್ತೆ ಈ ಒಂದು ಸಮಯಕ್ಕೆ ಡೆಲಿವರಿ ಮಾಡಿಸಿದ್ರೆ ಒಳ್ಳೆಯದಾ ಕೆಟ್ಟದ್ದಾ ಅನ್ನತಕ್ಕಂಥದ್ದನ್ನೆಲ್ಲ ಕೇಳುವಂತಹ ವಿಚಾರಗಳಿದ್ದಾವೆ ಹುಟ್ಟಬೇಕಾದ್ರೆ ಒಳ್ಳೆಯ ಯೋಗವನ್ನು ಇಟ್ಕೊಂಡು ಹುಟ್ಟೋ ಥರ ಡೆಲಿವರಿ ಮಾಡುವಂತಹದ್ದಿರಬಹುದು ಅಥವಾ ಸಿದೇರಿಯನ್ನ ಮಾಡುವಂತಹದ್ದಿರಬಹುದು ಅದನ್ನೆಲ್ಲ ಹುಡುಕ್ತಾ ಇರತಕ್ಕಂಥವ್ರು ಇರ್ತಾರೆ ಸೊ ಅಂಥವರು ಏನೇನು ಮಾಡಬೇಕು ಯಾವ ಥರ ಮಾಡಿದ್ರೆ ನಿಮಗೆ ಒಳ್ಳೆಯದು ಅದನ್ನೆಲ್ಲ ನಾನು ಇನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಸೊ ಅದನ್ನು ಕೂಡ ತಾವು ನೋಡ್ಕೊಳ್ತಾ ಇರಬೇಕು ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆದರೆ ಈ ತರಹದ ವಿಷಯಗಳು ನಿಮಗೆ ಇನ್ನು ಸುಮಾರಷ್ಟು ಸಿಗ್ಲಿಕ್ಕಿದ್ದಾವೆ ಮುಂದಿನ ದಿನಗಳಲ್ಲಿ ಸೊ ಹಾಗೆ ನೋಡಿ ಮಿಥುನ ರಾಶಿಯವರಿಗೆ ಒಳ್ಳೆಯದನ್ನು ಕೊಡ್ತಕ್ಕಂತಹ ದಶೆಗಳು ಯಾವುದು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನಿಮಗೆ ಗುರು ಅನ್ನತಕ್ಕಂಥದ್ದು ತುಂಬಾ ಚೆನ್ನಾಗಿರತಕ್ಕಂತಹ ಫಲವನ್ನ ಕೊಡುತ್ತೆ ಗುರು ಆಗಿರಬಹುದು ಅಥವಾ ಬೇರೆ ಯಾವುದೋ ಒಂದು ದಶೆಯಲ್ಲಿ ಗುರು ಭುಕ್ತಿ ಬಂದಿರಬಹುದು ಸೊ ಅದು ಕೂಡ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲವನ್ನ ಕೊಡುತ್ತೆ ನಿಮಗೆ ಅತಿ ಹೆಚ್ಚು ಒಳ್ಳೆಯ ಫಲವನ್ನು ಕೊಡತಕ್ಕಂತಹದ್ದು ದಶೆ ಶನಿ ಭುಕ್ತಿ ಅನ್ನತಕ್ಕಂಥದ್ದು ನಿಮಗೆ ಅದೃಷ್ಟದ ಅಧಿಪತಿಯಾಗಿ ಅದೃಷ್ಟ ಸ್ಥಾನದಲ್ಲೇ ಇದ್ದಾನೆ ಇನ್ನೊಂದು ಎರಡು ವರ್ಷ ಇರ್ತಾನೆ ಸೊ ಹಾಗಾಗಿ ಇನ್ನೊಂದು ಎರಡು ವರ್ಷದವರೆಗೂ ಇನ್ನೇನಾದರೂ ನಿಮಗೆ ಶನಿ ಭುಕ್ತಿಗಳು ಬರಲಿಕ್ಕಿದ್ದಾವೆ ಅಂತಂದರೂ ಸಹ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲಗಳು ಕಾದುಕೊಂಡಿದ್ದಾವೆ ನಿಮಗೆ ಹಾಗೆ ಶುಕ್ರ ದಶೆ ಅನ್ನತಕ್ಕಂಥದ್ದು ಈ ದಿನದಲ್ಲಿ ವಿಶೇಷವಾಗಿ ನಿಮಗೆ ಒಳ್ಳೆಯ ಫಲಗಳನ್ನು ಇದೆ ಸಂತಾನ ವಿಚಾರಕ್ಕಂತೂ ಶುಕ್ರ ಈ ತಿಂಗಳ ತುಂಬಾ ಚೆನ್ನಾಗಿರ್ತಕ್ಕಂತಹ ಫಲವನ್ನೇ ಕೊಡ್ತಾನೆ ಗುರು ಅನ್ನತಕ್ಕಂಥವನು ಸಂತಾನ ಕಾರಕ ಗ್ರಹ ಆತ ನಿಮಗೆ ಲಾಭ ಸ್ಥಾನ ಇರೋದ್ರಿಂದ ನಿಮಗೆ ಒಳ್ಳೆ ರೀತಿಯಾಗಿರತಕ್ಕಂತಹ ಸಂತಾನ ಲಾಭ ಅನ್ನತಕ್ಕಂಥದ್ದು ಆಗುವ ಸಾಧ್ಯತೆ ಬಹುತೇಕ ಇದ್ದಾವೆ ಹಾಗೆ ವಿವಾಹ ವಿಚಾರಕ್ಕೂ ಕೂಡ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲ ಇದೆ ಮಿಥುನ ರಾಶಿಯವರಿಗೆ ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ತಾ ಹೋಗಿ ಅದರಿಂದ ನಿಮಗೆ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲಗಳು ಈ ಒಂದು ಸಮಯದಲ್ಲಿ ಸಿಗುವ ಸಾಧ್ಯತೆಗಳು ಜಾಸ್ತಿಯಾಗಿಯೇ ಇದ್ದಾವೆ ನಿಮ್ಮ ಪ್ರಯತ್ನ ಕಡೆಗೆ ಕಡೆಗಿರದೆ ಕೆಟ್ಟದರ ಕಡೆಗಿದೆ ಅಂತಂದ್ರೆ ಅದಕ್ಕೆ ಒಳ್ಳೆಯ ಫಲ ಅನ್ನತಕ್ಕಂಥ ಸಿಗೋದಿಲ್ಲ ಹಾಗಾಗಿ ಎಷ್ಟು ಒಳ್ಳೆ ಕೆಲಸ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಈ ಒಂದು ತಿಂಗಳುಗಳಲ್ಲಿ ಸಿಗುವಂತಹ ಸಾಧ್ಯತೆ ಇದ್ದಾವೆ ಗುರು ಇನ್ನೊಂದು ಆರೆಂಟು ತಿಂಗಳು ಲಾಭದಲ್ಲೇ ಇರ್ತಾನೆ ಹಾಗಾಗಿ ಲಾಭಕ್ಕೆ ಯಾವುದೇ ತೊಂದರೆ ಇಲ್ಲ ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ ಅದೃಷ್ಟ ಸ್ಥಾನಾಧಿಪತಿಯಾಗಿರತಕ್ಕಂಥವನು ಇನ್ನೆರಡು ವರ್ಷ ಇರ್ತಾನೆ ಅಂತ ಹೇಳಿದ್ದೇನೆ ಹಾಗಾಗಿ ಅದೃಷ್ಟವು ನಿಮಗೆ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಕೆಲವೊಂದಷ್ಟು ತಿಂಗಳಲ್ಲಿ ಈ ರವಿಯೋ ಕುಜನೋ ಬುಧನೋ ಅವರ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಅದರಿಂದ ನಿಮಗೆ ಬರ್ತಕ್ಕಂತಹ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇರುತ್ತೆ ಸೊ ಕೆಲವೊಂದಷ್ಟು ದಶಾಭುಕ್ತಿಗಳು ಸಹ ಬದಲಾವಣೆ ಆಗ್ತಾ ಇರುತ್ತೆ ಸೊ ಆ ದಶಾಭುಕ್ತಿಗಳ ಅನುಗುಣವಾಗಿಯೂ ಸಹ ನಿಮಗೆ ಫಲದಲ್ಲಿ ಬದಲಾವಣೆಗಳು ಕಾಣ್ತಾ ಇರುತ್ತೆ ನಿಮಗೇನಾದರೂ ಇದನ್ನು ಹೊರತುಪಡಿಸಿ ತೀವ್ರವಾಗಿರತಕ್ಕಂತಹ ತೊಂದರೆ ಇದೆ ಅಂತಾದರೆ ಇಲ್ಲಿ ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ಬರ್ತಾ ಇದೆ ಅಲ್ಲಿ ವಾಟ್ಸಪ್ನ ಮುಖಾಂತರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರ್ಯಾರಿಗೆ ತೊಂದರೆ ಇಲ್ಲ ಅವರು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಹಾಗೆ ಈಶ್ವರನ ಆರಾಧನೆಯನ್ನು ಮಾಡಿ ಅದರಿಂದ ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ನಿಮಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು